हलो गाइस वेलकम बैक टू मही अपडेट्स एजुकेशनल यूट्यूब चैनल केसेट 2021 अपडेट के निम्हे स्वागत गाइस निम्मेल्ला ओंदु विद्यार्थिगळिगे डॉक्यूमेंट वेरिफिकेशन बग्गे मत्ते कौन्सलिंग बग्गे ओंदु क्लारिटी आद्रे निम्हे बेकागिदे एनंद्रे आन्लाइन अल्ल आफ्लाइन अल्ल डॉक्यूमेंट वेरिफिकेशन कौन्सलिंग एरडु ओंदे सरी इरुत्ता मत्ते निम्हे अदु याव तर इरुत्ते मत्ते निम्हे यावागिंद स्टार्ट आगुत्ते याकंद्रे निम्हे केए कडेयिंद यावदे ओंदु नोटिफिकेशन आद्रे बंदिल्ल निम्हे ऑफिशियल वेबसाइट अल्ली ओंदु नोटिफिकेशन आद्रे बरबेकु अदरिंद विद्यार्थिगळु कन्फ्यूज आगिद्दारे ऑलरेडी ओंदु डॉक्यूमेंट वेरिफिकेशन स्टार्ट ಆಗಿದೆಯಾ ಈಗ ಆನ್ಲೈನ್ ಅಲ್ಲಿ ನಡೀತಿದೆಯಾ ಅಂತ ಸಾಕಷ್ಟು ಜನ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಡೌಟ್ಸ್ ಆದ್ರೆ ನಿಮ್ಮ ಒಂದು ತಲೆಯಲ್ಲಿ ಓಡ್ತಿದೆ. ಅದರಿಂದ ಸಾಕಷ್ಟು ಜನ ವಿದ್ಯಾರ್ಥಿಗಳು ಕಾಮೆಂಟ್ ಮಾಡಿ ಪರ್ಸನಲ್ ಆಗಿ ಮೆಸೇಜ್ ಮಾಡಿ ಕೇಳ್ತಿದ್ರು. ಅದರಿಂದ ನಾನು ನಿಮಗೆ ಈ ವಿಡಿಯೋದಲ್ಲಿ ನಿಮಗೆ ಒಂದು ಕ್ಲಾರಿಟಿ ಆದ್ರೆ ಕೊಡ್ತೀನಿ. ಎಲ್ಲ ಒಂದು ವಿದ್ಯಾರ್ಥಿಗಳ ವಿಡಿಯೋ ಕೊನೆವರೆಗೂ ನೋಡಿ. ಇದು ತುಂಬಾ ಇಂಪಾರ್ಟೆಂಟ್ ವಿಡಿಯೋ. ನಿಮ್ಮ ಎಲ್ಲ ಒಂದು ಫ್ರೆಂಡ್ಸ್ಗೂ ಶೇರ್ ಮಾಡಿ, ಅವರಿಗೆ ಒಂದು ಕ್ಲಾರಿಟಿ ಬರಲಿ. ಅದರಿಂದ ಪ್ರತಿಯೊಬ್ಬರು ಎಲ್ಲ ಒಂದು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಮತ್ತೆ ಅದಕ್ಕೆ ಮುಂಚೆ ಯಾರು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ರೆಡ್ ಕಲರ್ ಅಲ್ಲಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೋಡಿ, ಯಾಕಂದ್ರೆ ಈಗಾಗಲೇ 80,000 ಸ್ಟೂಡೆಂಟ್ಸ್ ಇದ್ದಾರೆ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ನೆಕ್ಸ್ಟು ಯಾವ ಥರ ನೀವು ಕಾಲೇಜ್ಗೆ ಜಾಯ್ನ್ ಆಗಬೇಕು, ಯಾವ ಥರ ಕಾಲೇಜಸ್ ಟಾಪ್ ವೈಸ್ ಹಾಕ್ಕೋಬೇಕು, ನಿಮ್ಗೆ ಯಾವ ರ್ಯಾಂಕಿಂಗ್ಗೆ ಯಾವ್ಯಾವ ಒಂದು ಕಾಲೇಜ್ ಸಿಗುತ್ತೆ, ಎಲ್ಲ ಒಂದು ಅಪ್ಡೇಟ್ಸು ನಿಮಗೆ ಕೊಡ್ತಿರ್ತೀನಿ. ಅದರಿಂದ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಮತ್ತು ಇನ್ನೂ ಯಾರು ಈ ವಿಡಿಯೋಗೆ ಲೈಕ್ ಮಾಡಿಲ್ಲ ಲೈಕ್ ಮಾಡಿ, ಯಾಕಂದರೆ ನೀವು ಕೊಡೋ ಲೈಕೆ ನಮಗೆ ತುಂಬ ಇಂಪಾರ್ಟೆಂಟು. ನೀವು ಲೈಕು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೆ ಅಪ್ ಟು ನೀವು ಕಾಲೇಜ್ ಜಾಯ್ನ್ ಆಗೋವರೆಗೂ, ಮತ್ತು ನೀವು ಜಾಯ್ನ್ ಆದಮೇಲೆ ನಿಮ್ಗೆ ಡಿಗ್ರಿ ಸ್ಕಾಲರ್ಶಿಪ್ ಅಪ್ಡೇಟ್ ಸಿಗ್ತಿರುತ್ತೆ. ನೋಡಿ, ಈಗ ನಾನು ಡೈರೆಕ್ಟ್ ಟಾಪಿಕ್ಗೆ ಬರ್ತೀನಿ. ಏನಂದರೆ ಮೊದಲನೇದಾಗಿ ನಿಮಗೆ ಏನು ಕೆಸೆಟ್ದು ಏನು ನಿಮಗೆ ಡೌಟ್ ಇರೋದೇನೆಂದರೆ, ಮೊದಲನೇ ಕ್ಲಾರಿಫಿಕೇಶನ್ ಕೆಸೆಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೌನ್ಸಿಲಿಂಗು. ನೋಡಿ, ಡಾಕ್ಯುಮೆಂಟ್ ವೆರಿಫಿಕೇಶನ್ ನಿಮಗೆ ಮೊದಲು ಇರುತ್ತೆ. ಈಗ ಸದ್ಯಕ್ಕೆ ಅವ್ರು ಏನು ಹೇಳಿದ್ದಾರೆ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಫ್ಲೈನಲ್ಲಿ ಇರುತ್ತೆ, ಕೌನ್ಸಿಲಿಂಗ್ ಬಂದುಬಿಟ್ಟು ಆನ್ಲೈನಲ್ಲಿ ಇರುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಎಲ್ಲ ಆದಮೇಲೆ ಒಂದು 10 ದಿನಕ್ಕೆ ನಿಮಗೆ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಅಂತ ಈ ಥರ ಒಂದು 3 ರೌಂಡ್ ಆದರೆ ಇರುತ್ತೆ. ಇದರಲ್ಲಿ ನೀವು ಕಾಲೇಜಸ್ ಆಗಿಬಿಟ್ಟು ನೀವು ಒಂದು ಕಾಲೇಜಸ್ ಯಾವ ಕಾಲೇಜ್ ಸಿಗುತ್ತೆ ಏನು ಅನ್ನೋದನ್ನು ನೀವು ನೋಡ್ಕೋಬೋದು. ಮತ್ತು ಈಗ ವಿದ್ಯಾರ್ಥಿಗಳು ಮತ್ತೆ ಕೇಳ್ಬೋದು, ಹಾಗಾದರೆ ನಮಗೆ ಕೆಸೆಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೀತಿದೆಯಾ ಅಂತ. ಗೈಸ್, ನಿಮಗೆ ಇನ್ನೂ ಕೆಸೆಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೀತಿಲ್ಲ. ಈಗ ಸದ್ಯಕ್ಕೆ ಬಂದಿರುವಂತಹ ಮಾಹಿತಿ ಪ್ರಕಾರ ನಿಮಗೆಲ್ಲ ಗೊತ್ತೇ ಇದೆ, 30ನೇ ತಾರೀಕಿಂದ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಟಾರ್ಟ್ ಅಂತ ಹೇಳಿದ್ದಾರೆ. ಆದರೆ ಕೆಇಯ ಕಡೆಯಿಂದ ಯಾವುದೇ ಒಂದು ಅಫಿಷಿಯಲ್ ನೋಟಿಫಿಕೇಶನ್ ಬಂದಿಲ್ಲ. ಇವತ್ತು, ನಾಳೆ, ಇಲ್ಲ ಇವತ್ತು ನೈಟು, ಇಲ್ಲ ನಾಳೆ ನಿಮಗೆ ನಾಳೆ ಒಳಗಡೆ ಒಂದು ನೋಟಿಫಿಕೇಶನ್ ಬರೋ ಸಾಧ್ಯತೆ ಆದರೆ ಇದೆ. ಅದರಲ್ಲಿ ನಿಮ್ಗೆ ಏನಾದ್ರು ತಿಳಿಸ್ಕೊಡ್ತಾರೆ ಅಂದರೆ, ಯಾವ್ಯಾವ ರ್ಯಾಂಕಿಂಗ್ಗೆ, ಯಾವ ಯಾವ ಟೈಮಿಂಗ್ಗೆ, ಯಾವ ದಿನಕ್ಕೆ ನಿಮಗೆ ರ್ಯಾಂಕಿಂಗು, ಯಾವ ದಿನಕ್ಕೆ ನಿಮಗೆ ನಿಮ್ಮ ಒಂದು ರ್ಯಾಂಕಿಂಗ್ ಮೇಲೆ ಯಾವ ದಿನದಲ್ಲಿ ನೀವು ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಕೋಬೇಕಂತ ಕೊಟ್ಟಿರ್ತಾರೆ. ಈಗ ಮೊದಲು ಒಂದು 1 ರ್ಯಾಂಕಿಂಗಿನ ಒಂದು 10,000 ಆ ಥರ ಎಲ್ಲ ನಿಮಗೆ ಯಾವೊಂದು ರ್ಯಾಂಕಿಂಗ್ಗೆ ಯಾವ ಡೇಟು ಯಾವ ಟೈಮ್ ಅಂತ ಅವರೇ ಕೊಡ್ತಾರೆ. ಈಗ ಒಂದು ನೋಟಿಫಿಕೇಶನ್ ರಿಲೀಸ್ ಆಗುತ್ತೆ, ಆ ಒಂದು ನೋಟಿಫಿಕೇಶನಲ್ಲಿ ನೀವು ನೋಡಿಕೊಂಡು ಆ ಟೈಮ್ಗೆ ಆ ಡೇಟ್ಗೆ ಹೋಗಬೇಕಾಗುತ್ತೆ. ಆದರೆ ಈಗ ಆಫ್ಲೈನ್ ಅಂತ ಹೇಳಿದಾರಲ್ಲ ನಿಮಗೆ, ಆದರೆ ಆಫ್ಲೈನಲ್ಲಿ ಈ ಸರಿ ಏನಾದರೂ ಕೋವಿಡ್ ಇರೋ ಕಾರಣದಿಂದ ಆನ್ಲೈನಲ್ಲೂ ನಡೆಸೋ ಸಾಧ್ಯತೆ ಇತ್ತು. ಆದರೆ ಸದ್ಯಕ್ಕೆ ಆಫ್ಲೈನ್ ಅಂತ ಹೇಳಿದ್ದಾರೆ. ನೋಡೋಣ, ಈಗ ನೋಟಿಫಿಕೇಶನ್ ರಿಲೀಸ್ ಆದರೆ ಅದರಲ್ಲೇ ಮೆನ್ಷನ್ ಮಾಡಿಬಿಡ್ತಾರೆ ಆಫ್ಲೈನ್ ಆನ್ಲೈನ್ ಅಂತ ಕ್ಲಿಯರ್ ಆಗಿ. ಕೌನ್ಸಿಲಿಂಗ್ ಅಂತೂ ಆನ್ಲೈನು, ಡಾಕ್ಯುಮೆಂಟ್ ವೆರಿಫಿಕೇಷನ್ನು ಪ್ರತಿ ವರ್ಷವೂ ನಿಮಗೆ ಆಫ್ಲೈನಲ್ಲೇ ಇರ್ತಿತ್ತು. ನೋಡೋಣ, ಇದು ಸದ್ಯಕ್ಕೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಯಾವೊಂದು ವಿದ್ಯಾರ್ಥಿನೂ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಈಗ ಅರ್ಥ ಆಯ್ತು ಅಂದ್ಕೊಳ್ತೀನಿ. ನೋಡಿ, ಮೊದಲನೇದಾಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇನ್ನೂ ಸ್ಟಾರ್ಟ್ ಆಗಿಲ್ಲ, ನಿಮಗೆ 30ದಿಂದ ಸ್ಟಾರ್ಟ್ ಅಂತ ಹೇಳಿದ್ದಾರೆ. ಆದರೂ ಇನ್ನೂ ಅಫಿಷಿಯಲ್ ನೋಟಿಫಿಕೇಷನ್ ಕೂಡ ಇಲ್ಲ. ಮತ್ತು ಎರಡನೇದಾಗಿ ನಿಮಗೆ ಕೌನ್ಸಿಲಿಂಗು, ಕೌನ್ಸಿಲಿಂಗ್ ಮತ್ತೆ ಇರುತ್ತೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದಮೇಲೆ ನೆಕ್ಸ್ಟ್ ಕೌನ್ಸಿಲಿಂಗ್ ಇರುತ್ತೆ. ಇವೆರಡೂ ನಿಮಗೆ ಕ್ಲಾರಿಟಿ ಬಂತು ಅಂದ್ಕೊಳ್ತೀನಿ. ನಿಮಗಿನ್ನೂ ಬೇರೆ ಏನೇ ಡೌಟ್ ಇದ್ರೂ ಒಂದು ಲೈಕ್ ಮಾಡಿಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ನಿಮಗೆ ಈಗ ಕಂಟಿನ್ಯೂಸ್ ನಾನು ನಿಮಗೆ ಅಪ್ಡೇಟ್ಸ್ ಆದರೆ ಕೊಡ್ತಿರ್ತೀನಿ. ಇದೇ ಥರ ನಿಮಗೆ ಅಪ್ಡೇಟ್ಸ್ ಬೇಕಂದ್ರೆ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ.